ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಹಾದೇವ ಪ್ರಸಾದ್ ಸಿ, ಅಧ್ಯಕ್ಷರು ಬಿಜೆಪಿ ಬನ್ನಿತಾಳಪುರ ಮಹಾಶಕ್ತಿ ಕೇಂದ್ರ ಗುಂಡ್ಲುಪೇಟೆ ತಾಲೂಕು. ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಇದೇ ಮೊದಲ ಬಾರಿಗೆ ಆಯ್ಕೆಯಾದ ಬಂಡೀಪುರದ ಸಾಕಾನೆಗಳನ್ನು ಇವತ್ತು ಮೈಸೂರಿನತ್ತ ಕಳುಹಿಸಿಕೊಡಲಾಯಿತು. ಮೈಸೂರಿನ ನಾಗರಹೊಳೆಯ ವೀರನ ಹೊಸನಹಳ್ಳಿಯಿಂದ ಸಾಗುವ ಗಜಪಯಣದಲ್ಲಿ ಬಂಡೀಪುರದ ಸಾಕಾನೆಗಳಾದ ಚೈತ್ರ ಮತ್ತು ಲಕ್ಷ್ಮಿ ಭಾಗವಹಿಸಲಿದ್ದಾರೆ. ಇನ್ನು ಸಾಂಪ್ರದಾಯಿಕವಾಗಿ ಇದೇ ಮೊದಲ ಬಾರಿಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನದಿಂದ ಅರಣ್ಯಾಧಿಕಾರಿಗಳು, ಶಾಸಕರು ಹಾಗೂ ಗಣ್ಯರು ಗಜಪಯಣಕ್ಕೆ ಚಾಲನೆ ನೀಡಿದರು. ಮದ್ದೂರು ಚೆಕ್ಪೋಸ್ಟ್ನಿಂದ ವಲಯ ಅರಣ್ಯಾಧಿಕಾರಿಗಳ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ಚೈತ್ರ ಹಾಗೂ ಲಕ್ಷ್ಮಿ ಸಾಕಾನೆಗಳು ಜೊತೆಯಾಗಿ ರಾಜಗಂಭೀರ್ಯದಿಂದ ಆಗಮಿಸಿದ್ವು. ಇನ್ನು ಮೈಸೂರು ದಸರಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತ ಅಭಿಮನ್ಯು ಜೊತೆ ಈ ಬಾರಿ ಚೈತ್ರ ಮತ್ತು ಲಕ್ಷ್ಮಿ ಮಿಂಚಲಿದ್ದಾರೆ. ಪ್ರಸಾದ್, ಕರ್ನಾಟಕ ಟಿವಿ, ಚಾಮರಾಜನಗರ. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಬಂಡೀಪುರದಿಂದ ದಸರಾದ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅಂತೇಳಿ ನಮ್ಮ ಲಕ್ಷ್ಮಿ ಮತ್ತು ಚೈತ್ರ ಆನೆಗಳು ಇವತ್ತು ನಮ್ಮ ಮದ್ದೂರು ಕ್ಯಾಂಪಿಂದ ಹೊರಡ್ತಾ ಇದೆ. ಮೈಸೂರು ದಸರಾ ಅಂತಂದರೆ ಇದು ವಿಶ್ವವಿಖ್ಯಾತಿ ಆದಂಥದ್ದು. ನಮ್ಮ ಬಂಡೀಪುರದ ಭಾಗದಿಂದ ಭಾಳಷ್ಟು ಹಿಂದೆ ಹೋಗ್ತಾ ಇತ್ತು ಇಲ್ಲಿಂದ ಆನೆಗಳು ಅನ್ನೋ ಥರದಲ್ಲಿ ಇದ್ದಂಥದ್ದು. ಆದರೆ ಇತ್ತೀಚೆಗೆ ಭಾಳಷ್ಟು ವರ್ಷಗಳಿಂದ ಈ ಭಾಗದಿಂದ ಆನೆಗಳು ಹೋಗ್ತಾ ಇರಲಿಲ್ಲ. ಈ ಬಾರಿ ವಿಶೇಷ ನಮ್ಮ ಏನು ಆನೆ ಕ್ಯಾಂಪಿಂದ ಟ್ರೈನ್ ಆದಂಥ ಅಲ್ಲಿ ಸುಮಾರು 3 ಆನೆಗಳು ಟ್ರೈನ್ ಆಗಿರುವಂಥದ್ದು, ಸೆಲೆಕ್ಟ್ ಆಗಿದ್ದಂಥದ್ದು. ಈಗ 2 ಆನೆಗಳು ಇಲ್ಲಿಂದ ಹೋಗ್ತಾ ಇದೆ. ಈಗ 2 ಆನೆಗಳು ದಸರಾದಲ್ಲಿ ಭಾಗವಹಿಸ್ತಾ ಇದೆ. ಇದು ಇವತ್ತು ಹೊರಟು ವೀರನ ಹೊಸಳ್ಳಿಯಲ್ಲಿ ಹೋಗಿ ಸೇರಿ ಅಲ್ಲಿಂದ ನಾಳಿದ್ದು 13ನೇ ತಾರೀಕು ಅಲ್ಲಿ ಶಾಸ್ತ್ರೋತ್ರವಾಗಿ ನಡೆಯುವಂಥ ಒಂದು ಏನು ಗಜಪ್ರಯಾಣದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ಹೊರಡುವಂಥದ್ದಾಗ್ತದೆ. ಹಾಗಾಗಿ ಈ ಬಾರಿ ವಿಶೇಷವಾಗಿ ನಮ್ಮ CF ಅವರು ನಟೇಶ್ ಅವರು ಆಸಕ್ತಿಯನ್ನು ತಗೊಂಡು ನಮ್ಮ ಬಂಡೀಪುರದಿಂದನೂ ಆನೆ ಹೋಗಬೇಕು ದಸರಾ ಕಾರ್ಯಕ್ರಮಕ್ಕೆ ನಂತರದಲ್ಲಿ ಅದಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟು ಟ್ರೈನಿಂಗನ್ನು ಮಾಡಿಸಿ ಹೋಗ್ತಿರುವಂಥದ್ದು ಒಂದು ವಿಶೇಷವಾಗಿದೆ. ಅದು ನಾನು ಕೇಳ್ತಾ ಇದ್ದೆ, ಲಕ್ಷ್ಮಿ ಮತ್ತು ಚೈತ್ರ ಟ್ರೈನ್ ಆಗಿದೆಯಾ, ಅದು ಎಲ್ಲೂ ಡಿಸ್ಟರ್ಬ್ ಆಗಲ್ವಾ, ಹಿಂಗೇನು ಅಂತದ್ರಲ್ಲಿ ಯಾವ ರೀತಿ ಅಂತಂದರೆ ಪಕ್ಕದಲ್ಲಿ ಪಟಾಕಿ ಹೊಡೆದ್ರೂ ಅದು ಡಿಸ್ಟರ್ಬ್ ಆಗಲ್ಲ, ಬಂದು ಗುಸ್ಸಕ್ಕೆ ವೆಹಿಕಲ್ ಹೋದರೂ ಆ ಥರದ್ದೆಲ್ಲ ಎಲ್ಲ ಥರದ ಒಂದು ವ್ಯವಸ್ಥಿತವಾದಂಥ ಒಂದು ಅದಕ್ಕೆ ತರಬೇತಿಯನ್ನು ಕೊಟ್ಟಿರೋದ್ರಿಂದ ದಸರಾಗೆ ಭಾಗವಹಿಸ್ಲಿಕ್ಕೆ ಎಲ್ಲ ಮಾನ್ಯತೆ ಇದೆ, ಅದಕ್ಕೆ ಯೋಗ್ಯತೆ ಇದೆ ಅನ್ನೋ ಥರದಲ್ಲಿ ಅದಕ್ಕೆ ಖಾತ್ರಿ ಪಡಿಸ್ಕೊಂಡೇ ಅವನು ಅದಕ್ಕೆ ಹೋಗ್ತಿರುವಂಥದ್ದು. ನಮಗೊಂದು ಹೆಮ್ಮೆ ಆಗ್ತಿದೆ, ಬಂಡೀಪುರ ಅಂತಂದರೆ ಈ ಭಾಗದಲ್ಲಿ ಭಾಳಷ್ಟು ಆನೆಗಳು ಸಿಕ್ಕಿ ಇರುವಂಥದ್ದು. ಹಾಗಾಗಿ ನಮ್ಮ ಆನೆಗಳು ಇವತ್ತು ದಸರಾಗೆ ಹೋಗ್ತಿದೆ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ನಮ್ಮ ಭಾಗದಿಂದ ಆನೆ ಹೋಗ್ತಿದೆ ಅಂತಂದರೆ ಆ ಥರದಲ್ಲಿ ಇವತ್ತು ನಮ್ಮ ಭಾಗದಿಂದ ಲಕ್ಷ್ಮಿ ಮತ್ತು ಚೈತ್ರ ಹೋಗ್ತಾಯಿದೆ. ನಾವೆಲ್ಲ ಭಾಳ ಸಡಗರದಿಂದ ಇವತ್ತು ಒಂದು ಹಬ್ಬದ ವಾತಾವರಣದ ಥರದಲ್ಲಿ ಇಡೀ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸೇರಿ ಪೂಜೆ ಮಾಡಿ ಒಂದು ಟೈಮ್ನ ನಿಗದಿ ಮಾಡಿ ಇವತ್ತು ಪೂಜೆ ಮಾಡಿ ಇಲ್ಲಿಂದ ಅದನ್ನು ಬೀಳ್ಕೊಡುಗೆ ಕೊಡುವಂಥ ಒಂದು ಸಮಾರಂಭವನ್ನು ಮಾಡಿದ್ದೀವಿ. ಅದು ಶುಭವಾಗಲಿ, ಇಲ್ಲಿಂದ ಹೊರಡುವಂಥದ್ದು ಪ್ರಾರಂಭ ಆಗ್ತಿರುವಂಥದ್ದು, ದಸರಾ ಪ್ರಾರಂಭ ಆಗ್ತಿರುವಂಥದ್ದು. ಹಾಗಾಗಿ ಇದು ಎಲ್ಲರಿಗೂ ಒಳ್ಳೆಯದಾಗಲಿ, ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ಈಗಾಗಲೇ ನಮ್ಮ ಮಾನ್ಯ ಶಾಸಕರು ಹೇಳಿದಾಗೆ ಮೊದಲನೇ ಬಾರಿಗೆ ಬಂಡೀಪುರದಿಂದ 2 ಆನೆಗಳು, ಅದು ಮುಖ್ಯವಾಗಿ ಸರಳ ದಸರಾ ಆಗಿದ್ದರಿಂದ ಈ ಬಾರಿ 2 ಆನೆ ಮಾತ್ರ ಸೆಲೆಕ್ಟ್ ಆಗಿದೆ. 3 ಆನೆಗಳು ನಮ್ಮಲ್ಲಿ ಆಗಿದ್ದು ಸೆಲೆಕ್ಟ್ ಆಗಿತ್ತು, ಆದರೆ ಪಾರ್ಸಾರ್ಥಿನ ನಮ್ಮಲ್ಲಿ ಗಂಡಾನೆ, ಈಗ ಅಲ್ಲಿ ಗಂಡಾನೆ ಬೇರೆ ಕ್ಯಾಂಪ್ಗಳಿಂದ ಬರ್ತಾ ಇರೋದ್ರಿಂದ 2 ಹೆಣ್ಣಾನೆಗಳು ನಮ್ಮ ಕ್ಯಾಂಪಿಂದ ಸೆಲೆಕ್ಟ್ ಆಗಿ ಹೋಗ್ತಾ ಇದೆ. ಅದು ಅದ್ದೂರಿ ದಸರಾ ಇದ್ದಲ್ಲಿ ನಮ್ಮಲ್ಲಿ 3 ಆನೆಗಳು ಈ ಬಾರಿ ಹೋಗಬೇಕಂತ ಒಂದು ಕಾರ್ಯಕ್ರಮ ಇತ್ತು. ಸರಳ ದಸರಾದಿಂದ 2 ಆನೆ ಆಗಿದೆ. ಇದರಲ್ಲಿ ಒಂದು ವಿಶೇಷ ಏನಂದರೆ ಈ ಬಾರಿಯ ದಸರಾದಲ್ಲಿ ಏನು ಭಾಗವಹಿಸ್ತಿರ್ತಕ್ಕಂಥ ಆನೆಗಳಿದೆ ಅದರಲ್ಲಿ ಅತ್ಯಂತ ಕಿರಿಯ ಆನೆ ನಮ್ಮ ಲಕ್ಷ್ಮಿ, 20 ವಯಸ್ಸಿನ ನಮ್ಮ ಆನೆ ಇದು. ಇದು ಎಲ್ಲ ಆನೆಗಳಿಗೆ ಅಂತ ಭಾಳ ಚಿಕ್ಕ ವಯಸ್ಸಿನ ಒಂದು ಆನೆ. ಈ ಆನೆಗೆ ಮುಂದೆ ಈ ವರ್ಷದಿಂದ ನಾವು ತೊಗೊಂಡು ಹೋಗ್ತಿರೋದ್ರಿಂದನೇ ಮುಂದಿನ 40 ವರ್ಷಗಳು 60 ವರ್ಷದವರೆಗೂ ಆನೆಗಳು ದಸರಾದಲ್ಲಿ ಭಾಗವಹಿಸ್ತವೆ. ಇನ್ನು 40 ವರ್ಷ ಇದಕ್ಕೆ ಭಾಗವಹಿಸುವಂಥ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭಾಳ ಒಂದು ಹೆಮ್ಮೆಯ ವಿಷಯ ಇದು. ಅದೇ ರೀತಿಯಾಗಿ ಚೈತ್ರ ಈಗಾಗಲೇ ಭಾಳಷ್ಟು ಕಡೆ ಭಾಗವಹಿಸಿತ್ತು, ಆದರೆ ಅದು ಕೂಡ ಈಗಾಗಲೇ 50 ವರ್ಷ, ಇನ್ನೂ 10 ವರ್ಷ ನಮ್ಮ ಚೈತ್ರ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ. ಚೈತ್ರ ನಮ್ಮ ರಾಮಾಪುರ ಕ್ಯಾಂಪ್ಯ ಒಂದು ಮಹಾತಾಯಿ ಅಂತ ಒಂದು ಬೆಳೆದುಕೊಂಡಿರುವಂಥ ಒಂದು ಆನೆ. ಈಗಾಗಲೇ ಸುಮಾರು 4 ಮರಿಗಳನ್ನು ಇದು ಕ್ಯಾಂಪಲ್ಲಿ ಇದ್ದಲ್ಲೇ ಹಾಕ್ಕೊಂಡಿದೆ ನಮ್ಮೆಲ್ಲ ಕ್ಯಾಂಪಲ್ಲಿ. ಅದು ಒಂದು ಒಳ್ಳೆ ಗುಣವನ್ನು ಹೊಳೆದಂತಹ ಒಂದು ಆನೆ ಅಂತ ಹೆಸರು ಮಾಡಿಕೊಂಡಿದೆ. ಎಲ್ಲ ರೀತಿಯಾದ ಒಂದು ಟ್ರೈನಿಂಗು
ಈ ಬಾರಿ ಅತಿ ವಿಶೇಷವಾಗಿ ನಾವು ಮಾಡಿದ್ರಿಂದ ನಮ್ಮಲ್ಲಿ ಹೆಚ್ಚಿನ ಆನೆಗಳು ಈ ಬಾರಿ ನಮ್ಮ ಕ್ಯಾಂಪಿಂದ ಸೆಲೆಕ್ಟ್ ಆಗಿರೋದು ಒಂದು ಬಹಳ ಮುಖ್ಯ ಸಂತೋಷದ ವಿಷಯ. ಇಲ್ಲಿ ನಾನು ಈಗ ಆನೆ ಮಾವತ ಆಗಿದ್ದೀನಿ. ಈಗ ನಮ್ಮ ಬಂಡೀಪುರ ಡಿವಿಷನ್ಗೆ ಈಗ ದಸರಾದು ಈಗ ಇದಕ್ಕೆ ತಗೋಗಿ ನಾವು ಅದರಲ್ಲಿ ಕೈ ಮಾಡಿಬಿಟ್ಟು ನಾವು ಬರ್ಬೋದು ಬಂಡೀಪುರ. ಇದರಲ್ಲಿ ಒಳ್ಳೆಯ ಹೆಸರು ತರಬೇಕು ಅಂತ ಒಂದು ಇದೈತೆ. ಟ್ರೈನಿಂಗ್ ಎಲ್ಲ ಕೊಟ್ಟು ಅದಕ್ಕೆ ಎಲ್ಲ ಎಂತ ಇದ್ದರೂ ಭಯ ಮಾಡಬಾರ್ದು ಅಂತ ಇದಕ್ಕೆ ಎಲ್ಲ ಟೈಮ್ ಈಗ ಮುಂದೆ ನಾವು ಎಲ್ಲ ಕ್ಲಾರಿಗೆ ಹಚ್ಚಿ ಅದೆಲ್ಲ ಪ್ರತಿಯೊಂದು ಮಾಡಿ ಮೈಸೂರಿಗೆ ಒಂದು ಇದು ಕೊಟ್ಟವರೆ ನಮಗೆ ಒಂದು ಇದು ಪರವಾಗಿ ಮೂರು ನಾಲ್ಕು ವರ್ಷ ಮೇಲಾಗೈತೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಸಂಪತ್ ತೆರಕಣಾಂಬಿ ಜಿಲ್ಲಾ ಪಂಚಾಯಿತಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ.